ಈಗ ನಾನು ಕಾರವಾರಕ್ಕೆ ಮುಖ್ಯಮಂತ್ರಿ ಇದ್ದಾಗ 250 ಕೋಟಿ ರೂಪಾಯಿಗಳನ್ನು ಜಿಲ್ಲಾ ಒಂದು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದಕ್ಕೆ 250 ಕೋಟಿ ಹಣವನ್ನು ಬಜೆಟ್ನಲ್ಲೇ ಇಟ್ಟಿದ್ದೆ ನಾನು ಈ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಆ ಭಾಗದಲ್ಲಿ ಜನಸಾಮಾನ್ಯರಿಗೆ ಆರೋಗ್ಯದ ತೊಂದರೆಗೊಳಗಾದಾಗ ಇವತ್ತು ಸರಿಯಾದ ರೀತಿಯ ಚಿಕಿತ್ಸೆಗಳು ದೊರಕಿದೆ, ಹಲವಾರು ಸಾವು ನೋವುಗಳು ಆಗ್ತಕ್ಕಂಥ ಘಟನೆ ಏನಿದೆ ಅದರ ವಿರುದ್ಧ ಇವತ್ತು ಕಾರವಾರ ಜಿಲ್ಲೆಯಲ್ಲಿ ಒಂದು ಹೋರಾಟ ಏನು ನಡೀತಿದೆ ಇವತ್ತು, ನಾನು ಅದಕ್ಕೆ ಸರ್ಕಾರಕ್ಕೆ ಹೇಳಿರತಕ್ಕಂಥದ್ದು ಇಂಥ ಒಂದು ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾ ಆಸ್ಪತ್ರೆಗಳನ್ನಾದರೂ ಅಟ್ಲೀಸ್ಟು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತೀನಿ.